ಸತ್ತವ ಮಾರಿಗೆ ಕೊರೋನಾ ಮಹಾಮಾರಿ ನಮ್ಮ ದೇಶಕ್ಕೆ ಬಂತು. ಪ್ರಪಂಚದ ಎಲ್ಲ ಕಡೆಯೂ ಕೂಡ ಹರಡಿತ್ತು. ವ್ಯಾಕ್ಸಿನ್ ಹಾಕಿಸ್ತಕ್ಕಂಥದ್ದು ಏನಿತ್ತು ಅದನ್ನ ಮೊದಲು ನಮ್ಮ ದೇಶದ ಜನತೆಗೆ ವ್ಯಾಕ್ಸಿನ್ ಹಾಕಿಸ್ಬಿಟ್ಟಿದ್ರೆ ಎರಡನೇ ಅಲೆನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹರಡಲಿಕ್ಕೆ ಆಗ್ತಾ ಇರಲಿಲ್ಲ ವ್ಯಾಕ್ಸಿನೇಷನ್ ಆದ್ಮೇಲೆ ಬಂದಿದ್ರೂ ಕೂಡ ಯಾರಿಗೆ ತುಂಬಾ ಇದು ಬರುತ್ತೆ ಕಡಿಮೆ ಜನ ಬರ್ತಿದ್ರು ಬಹಳ ಸುಲಭವಾಗಿ ಟ್ರೀಟ್ಮೆಂಟ್ ಕೊಟ್ಟು ಅದನ್ನೇ ತಡಿತಕ್ಕಂಥದ್ದು ಕೂಡ ಅವಕಾಶ ಆಗ್ತಿತ್ತು. ಮೊದಲನೇ ವ್ಯತ್ಯಾಸ ಆಗಿದ್ದು ಏನು ಕೊರೋನಾ ಮಹಾಮಾರಿ ಬಂದಿದ್ದರ ಬಗ್ಗೆ ತುಂಬಾ ಚೆನ್ನಾಗಿ ದೇಶದಾದ್ಯಂತ ನಮ್ಮ ರಾಜ್ಯದಾದ್ಯಂತ ಅದನ್ನು ತಡಿತಕ್ಕಂಥ ಕೆಲಸವನ್ನ ಯಶಸ್ವಿಯಾಗಿ ಮಾಡಿದರು. ನಮ್ಮ ಜನರು ಅದಾದ ನಂತರ ಎಲ್ಲ ಫ್ರೀ ಮಾಡಿದರು. ಎಲ್ಲ ಫ್ರೀ ಮಾಡಿದ್ರು ಅಂದ್ರೆ ನನಗೆ ನನಗೇನು ಅರ್ಥ ಆಗ್ತಿಲ್ಲ. ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಮದುವೆಗಳು ಮಾಡ್ತಕ್ಕಂಥದ್ದಕ್ಕೆ ರಮೇಶ್ ಕುಮಾರ್ ಮೂವ್ ಮಾಡಿದ್ರು. ಜನ ಲಿಮಿಟ್ ಮಾಡಬೇಕು, 500 ಜನ ಸೇರಬಾರ್ದು, ಏನೋ ಒಂದು ಚರ್ಚೆ ಪ್ರಾರಂಭ ಆಗಿತ್ತು. ವಿಧಾನಸೌಧದಲ್ಲೇ ಚರ್ಚೆ ಪ್ರಾರಂಭ ಆಗಿತ್ತು. ಕಳೆದ ಕೊರೋನಾ ಸಂದರ್ಭದಲ್ಲಿ ಎಷ್ಟೋ ಜನ ಮದುವೆಗಳು ಕ್ಯಾನ್ಸಲ್ ಮಾಡ್ಕೊಂಡ್ರು. ಆದರೆ 70 ಭಾಗ ಶ್ರೀಮಂತಗಳು ಕೂಡ 50 ಜನದ ಒಳಗಡೆ ಟೆಂಪಲ್ಗಳಿಗೆ ಹೋಗಿ ಮದುವೆಗಳನ್ನ ಮಾಡ್ಕೊಂಡ್ರು. ಮದುವೆಗಳು ಮಾಡಿದರು. ಈ ಬಗ್ಗೆ ಈ ಕೊರೋನಾ ಬಂದ್ಮೇಲಾದರೂ ಕೂಡ ಅದನ್ನು ರಿಸ್ಟ್ರಿಕ್ಟ್ ಮಾಡ್ತಕ್ಕಂಥದ್ದನ್ನ ಮಾಡಲಿಲ್ಲ, ಪೂರ್ಣ ಬಿಟ್ಟರು. ಒಂದು ಮದುವೆಗೆ ಮಿನಿಮಮ್ ಬಡವ್ರ ಮದುವೆಗೆ 1,000, ಮೀಡಿಯಮ್ನವ್ರಿಗೆ 2,000, ದೊಡ್ಡವ್ರಿಗೆ 5,000, 10,000 ಜನ ಸೇರ್ತಕ್ಕಂಥದ್ದು. ಹಿಂದೆ ಮದುವೆ ಮಾಡ್ತಿದ್ರು, ಬಡವ್ರು ಊಟಕ್ಕೆ ಬರ್ತಿದ್ರು, ಊರಿಗೆಲ್ಲ ಊಟ ಹಾಕ್ಬೇಕು ಅಂತಕ್ಕಂಥ ಪದ್ಧತಿ ಇತ್ತು, ಅಚ್ಚುಕಟ್ಟಾಗಿ ಊಟ ಮಾಡ್ತಿದ್ರು. ಈಗ ಅವ್ರು ಯಾರೂ ಕೂಡ ಬಡವ್ರುಗಳು ಮದುವೆಗೆ ಬರಲ್ಲ, ಅವ್ರ ಕೆಲಸದಲ್ಲಿ ಅವ್ರು ಇರ್ತಾರೆ. ಶ್ರೀಮಂತರುಗಳು ಊಟಕ್ಕೆ ಬರೋರೆಲ್ಲರೂ ಕೂಡ ಅವ್ರು ಅಡುಗೆ ಮಾಡಿರೋ ಪದಾರ್ಥ ಆಹಾರ ಪದಾರ್ಥಗಳು ಸುಮಾರು 60 ಭಾಗ ವೇಸ್ಟೇ. ಊಟ 3 ಸ್ವೀಟು 4 ಸ್ವೀಟು ಇದು ಎಲ್ಲ ವೇಸ್ಟ್, ಆಹಾರ ವೇಸ್ಟ್. ಆಹಾರ ಪದ್ಧತಿನಲ್ಲಿ ಎಷ್ಟು ಕಷ್ಟ ವೇಸ್ಟ್ ಆಗ್ತಾ ಇದೆ. ಇವ್ರು ಗೊತ್ತಿದ್ದು ಕೂಡ ಅದೊಂದನ್ನಾರು ಕೂಡ ಮದುವೆ ಮಾಡ್ತಕ್ಕಂಥದ್ದು, ಸಭೆ ಸಮಾರಂಭಗಳನ್ನ ಮಾಡ್ತಕ್ಕಂಥದ್ದು, ಈ ಚುನಾವಣೆಗಳನ್ನು ನಡೆಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಡಿಬೋದಾಗಿತ್ತು, ರಾಜ್ಯಗಳಿಗೆ ಮಾರ್ಗದರ್ಶನ ಮಾಡಬಹುದಾಗಿತ್ತು. ರಾಜ್ಯಗಳಲ್ಲೂ ಕೂಡ ಎಲ್ಲ ಫ್ರೀ ಬಿಟ್ಟರು, ದೇಶದಲ್ಲೂ ಫ್ರೀ ಬಿಟ್ಟರು, ಬೇರೆ ದೇಶಗಳಿಗೆ ವ್ಯಾಕ್ಸಿನೇಷನ್ ಕಳಿಸ್ತಕ್ಕಂಥ ಕೆಲಸನ ಮಾಡಿದರು. ಇದು ನಮ್ಮ ಮಹಾಮಾರಿ ಹೆಚ್ಚು ಜನರಿಗೆ ಒಂದೇ ಬಾರಿಗೆ ಆಕ್ರಮಿಸ್ತಕ್ಕಂಥದ್ದು ಆಗಿತ್ತು. ಮತ್ತೆ ನಮ್ಮ ಜನರಿಗೆ ಈ ಕೊರೋನಾ ಬಗ್ಗೆನೇ ಅರಿವಿಲ್ಲದೆ ಹೋದದ್ದು. ನಮಗೆ ಜ್ವರ, ನೆಗಡಿ, ಮೈಕೈ ನೋವು ಬಂದರೆ ಮನೆಯಲ್ಲೇ ಇದ್ಬಿಡೋದು 8 ದಿವಸ. ಯಾರು ಇಮ್ಮಿಡಿಯೇಟ್ ಆಗಿ
ಒಂದೇ ದಿನದಲ್ಲಿ ಜ್ವರ ಬಂದ ಕೂಡಲೇ ಸಿಂಪ್ಟಮ್ಸ್ ಬಂದ ಕೂಡಲೇ ಹೋಗಿ ಮೆಡಿಸಿನ್ ತಗೊಂಡಿರೋರೆಲ್ಲರೂ ಮೆಜಾರಿಟಿ ಬದುಕಿದ್ದಾರೆ. ಸುಮಾರು 6 ದಿವಸ ಒಂದು ವಾರ ಬಿಟ್ಟು ನಮ್ಮ ಜ್ವರ ಅಂತ ಹೋದವ್ರಿಗೆ ಅಷ್ಟೊತ್ತಿಗೆ ಕೊರೋನಾ ಆವರಿಸಿರುತ್ತೆ. ಅವ್ರು ಭಾಳ ಜನ ಮೆಜಾರಿಟಿ ಸತ್ತಿದ್ದಾರೆ. ಬೇರೆ ಬೇರೆ ಕಾಯಿಲೆ ಇರೋರಿಗಂತೂ ಸಣ್ಣ ಪುಟ್ಟ ಕಾಯಿಲೆ ಇರೋರಿಗೂ ಕೂಡ ಇದು ಹೋದ ಕೂಡಲೇ ಅವರು ಮರಣ ಹೊಂದಿದ್ದಾರೆ. ನಾನು ಹೇಳೋದು ನಮ್ಮ ಇಷ್ಟೊಂದು ಜನ ತಜ್ಞರುಗಳು ಸಲಹೆಗಳು ಕೊಡ್ತಾ ಇದ್ದಾರೆ. ಬಹಳಷ್ಟು ಜನ ತಜ್ಞರುಗಳು ವರದಿ ಏನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಕಾರ್ಯಕ್ರಮ ರೂಪಿಸಿದ್ರು ಕೂಡ ಇಷ್ಟೊಂದು ಪರಿಣಾಮ ಆಗ್ತಾ ಇರ್ತಕ್ಕಂಥದ್ದನ್ನು ತಡೆ ಹಿಡಿತಕ್ಕಂಥದ್ದನ್ನು ಮಾಡ್ಬೋದಾಗಿತ್ತು. ಬಟ್ ಅದ್ರ ಬಗ್ಗೆನೆ ಯಾರಿಗೂ ಕೂಡ ತಜ್ಞರು ಕೊಟ್ಟಿರ್ತಕ್ಕಂಥ ವರದಿನ ಗಮನಿಸಲಿಲ್ಲ, ಗಣನೆ ತಗೊಳ್ಳಲಿಲ್ಲ. ಅದನ್ನು ತಗೊಂಡು ಕಾರ್ಯಕ್ರಮಗಳನ್ನು ರೂಪಿಸಿದ್ರೆ ಇಷ್ಟೊಂದು ಆಗ್ತಕ್ಕಂಥದ್ದನ್ನು ತಡಿಬೋದಾಗಿತ್ತು. ಇವತ್ತೇನು ಪ್ರತಿಯೊಬ್ಬರಿಗೂ ವ್ಯಾಕ್ಸಿನೇಷನ್ ಕೊಡ್ತೀವಿ ಅಂದರು, ಪೂರ್ಣವಾಗಿ ವ್ಯಾಕ್ಸಿನೇಷನ್ ಕೂಡ ಕೊಡೋಕ್ಕಾಗ್ತಾ ಇಲ್ಲ. ಮತ್ತು ಈ ಕೊರೋನಾ ಬಂದು ಕೂಡಲೇ ಕಳೆದ ಫಸ್ಟ್ ಟೈಮ್ ಏನು ಕೊರೋನಾ ಅಲೆ ಬಂತು ಆವಾಗ ಆಶಾ ಕಾರ್ಯಕರ್ತರು, ಅಂಗನವಾಡಿಯವರು, ಇಲಾಖೆ ನೌಕರರು ಎಲ್ಲರೂ ಕೂಡ ಆ ಮನೆಯೇ ಲಾಕ್ ಮಾಡ್ತಕ್ಕಂಥದ್ದು, ಸೀಜ್ ಮಾಡ್ತಕ್ಕಂಥದ್ದು ಒಂದು ಮನೆಗಾದರೆ ಈ ರೀತಿ ಪರಿಣಾಮಕಾರಿಯಾಗಿ ಏನು ಮಾಡಿದ್ರು, ಕೊರೋನಾ ಬರ್ತಿದ್ದಂಗಲೇ ಇವ್ರನ್ನ ತೊಡಗಿಸ್ಕೊಳ್ಳಿಲ್ಲ. ಕೊರೋನಾ ಜಾಸ್ತಿ ಆದಮೇಲೆ ಇವ್ರನ್ನೆಲ್ಲ ತೊಡಗಿಸ್ಕೊಳ್ತಕ್ಕಂಥದ್ದಾಗಿರೋದು ಈ ಸಾರಿ. ಎರಡನೇ ಅಲೆಗೆ ಮೊದಲನೇ ಜಾಗೃತರಾಗಿ ಅವರೆಲ್ಲರೂ ಕೂಡ ಮೊದಲೇ ತೊಡಗಿಸ್ಕೊಳ್ತಕ್ಕಂಥ ಕೆಲಸ ಮಾಡಲಿಲ್ಲ. ಕೊರೋನಾ ಜಾಸ್ತಿ ಆದಮೇಲೆ ಕಳೆದ ಬಾರಿ ಯಾರು ಕೊರೋನಾ ವಾರಿಯರ್ಸು ಆಶಕ್ಕದವ್ರನ್ನೆಲ್ಲರೂ ಕೂಡ ತೊಡಗಿಸೋದು ಕೂಡ ನಿಧಾನ ಆಯಿತು. ಇವೆಲ್ಲವೂ ಕೂಡ ಕೊರೋನಾ ಹೆಚ್ಚಾಗಲಿಕ್ಕೆ ಕಾರಣ ಆಯಿತು. ಆದರೂ ಕೂಡ ಪರಿಣಾಮಕಾರಿ ತಡಿಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಇದೆ. ಕೊರೋನಾ ತಡಿಬೇಕು, ನಮ್ಮ ಜನರ ಪ್ರಾಣ ರಕ್ಷಣೆ ಮಾಡೋದು. ಈಗೇನಾಗಿದೆ ಜನರಿಗೆ ಎಲ್ಲಕ್ಕಿಂತ ಮುಖ್ಯ ನಮ್ಮ ಪ್ರಾಣ ಮುಖ್ಯ ಅಂತಕ್ಕಂಥದ್ದು ಈಗ ಅರಿವಾಗ್ತಾ ಇರ್ತಕ್ಕಂಥದ್ದು. ತುಂಬ ಉದಾಸೀನ ಭಾವನೆ ನಮ್ಮ ಜನಕ್ಕೆ, ಜ್ವರ ಬಂದಿದೆ ಅಂದರೆ ಏನೂ ಆಗಲ್ಲ ಅಂತ. ಒಬ್ಬ ಕೊರೋನಾ ಮನೆಯಲ್ಲಿ ಬಂದಿದ್ದರೆ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾದ್ರೆ ಮನೆಯವ್ರು 4 ಜನ ಕರ್ಕೊಂಡು ಹೋಗ್ತಾರೆ. ಸಾವು ಆದಂಥ ಸಂದರ್ಭದಲ್ಲಿ ಜ್ವರ ಬಂದು ಸಾಯ್ತಾ ಇದ್ದಾರೆ ಅಂತ ಪಾಸಿಟಿವ್ ಇದೆ ಅಂತ ಗೊತ್ತಾಗದೆ ಹೋಗ್ತಕ್ಕಂಥ ಅಲ್ಲಿ ಯಾರು ಇರ್ತಾರೆ ಅವರೆಲ್ಲರಿಗೂ ಕೊರೋನಾ ಹರಡಿದೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡದೆ ಮಾಸ್ಕ್ ಇವೆಲ್ಲ ಮಾಡ್ತಕ್ಕಂಥದ್ದು ಈಗೀಗ ಜನರಿಗೆ ಅವೇರ್ನೆಸ್ ಬಂದು 90% ಇದನ್ನು ಅಳವಡಿಸ್ಕೊಂಡು ಮಾಡ್ತಿದ್ದಾರೆ. ಇದರಿಂದ ಭಾಳಷ್ಟು ಕಡೆ ಇವಿದೇನು ಹೋಮ್ ಕ್ವಾರಂಟೈನು, ಮನೆ ದೊಡ್ಡ ದೊಡ್ಡ ಮನೆ ಇರ್ತಕ್ಕಂಥ ಹೋಮ್ ಕ್ವಾರಂಟೈನ್ ಇರ್ಬೋದು. ಸಣ್ಣ ಸಣ್ಣ ಬಡವ್ರಿಗೆ ಅವ್ರಿಗೆಲ್ಲರೂ ಕೂಡ ಕೋವಿಡ್ ಸೆಂಟರ್ಗಳು ಮಾಡ್ತಕ್ಕಂಥದ್ದು, ಹಾಸ್ಪಿಟಲ್ ತೊಡತಕ್ಕಂಥದ್ದು ಭಾಳ ಮಾಡಿದರು. ಇವತ್ತು ಗೊತ್ತಾಗ್ತಾ ಇದೆ ಮೊದಲನೇದು ಏನು ಇರಲಿಲ್ಲ ಕೂಡ ನಮ್ಮ ಪ್ರತೀತಿ ಇದೆಯೋ, ಮೊದಲು ಆರೋಗ್ಯ, ಆರೋಗ್ಯ ಇದ್ದರೆ ಎಲ್ಲ ಅಂತ ಏನು ಹೇಳಿದರು. ಮೊದಲನೇದು ಆರೋಗ್ಯ, ಆಮೇಲೆ ಅನ್ನ. ಆರೋಗ್ಯ ಅನ್ನ ಅದರ ಮಹತ್ವ ಏನು ಅಂತಕ್ಕಂಥದ್ದು ಎಲ್ಲ ಪ್ರಪಂಚದ ಎಲ್ಲ ನಾಯಕರುಗಳಿಗೆ ಎಲ್ಲ ಜನರಿಗೂ ಕೂಡ ಅರಿವಾಗ್ತಾ ಇದೆ. ಇನ್ನು ಮುಂದಾದರೂ ಕೂಡ ಪ್ರತಿ ಕಡಿಮೆ ಆಗ್ತಾ ಇದೆ, ಬೇಗ ಗುಣ ಆಗ್ತದೆ ಅಂತಕ್ಕಂಥ ಎಲ್ರಿಗೂ ನಿರೀಕ್ಷೆ ಇದೆ. ಮೂರನೇ ಅಲೆ ಬಂದ್ಬಿಡ್ತಾ ಇದೆ, ಮಹಾರಾಷ್ಟ್ರದಲ್ಲಿ ಪ್ರಾರಂಭ ಆಗ್ಬಿಟ್ಟಿದೆ. ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಮೂರನೇ ಅಲೆ ಪ್ರಾರಂಭ ಆಗಿದೆ. ಮಕ್ಕಳ ಮೇಲೆ ಭಾಳ ಪರಿಣಾಮ ಬೀರ್ತಿದೆ ಅಂತಕ್ಕಂಥದ್ದು ಕೂಡ ಇವತ್ತೇನು ಬರ್ತಾ ಇದೆ. ಇದನ್ನೆಲ್ಲ ತಡಿತಕ್ಕಂಥದ್ದು ಕೂಡ ಜನಗಳು ಸಜ್ಜಾಗಬೇಕು, ಸರ್ಕಾರನೂ ಸಜ್ಜಾಗಬೇಕು, ವೈದ್ಯರುಗಳು ಕೂಡ ಈ ಬಗ್ಗೆ ಹೆಚ್ಚು ಕೇಂದ್ರೀಕರ ನಾವು ಹೆಚ್ಚು ಗಮನ ಹರಿಸುವ ಮೂಲಕ ಈ ಮೂರನೇ ಅಲೆಯೂ ಕೂಡ ಪರಿಣಾಮಕಾರಿ ತಡಿತಕ್ಕಂಥ ಕೆಲಸ ನಮ್ಮಿಂದ ಆಗಬೇಕು. ಅನ್ಲಾಕ್ ಮಾಡ್ತಾರೆ ಅಂತ ಈಗ ಏನಾಗಿದೆ, ಅನ್ಲಾಕ್ ಮಾಡ್ತಕ್ಕಂಥದ್ದು, ಲಾಕ್ಡೌನ್ ಮಾಡ್ತಕ್ಕಂಥದ್ದು, ನಿಜವಾಗ್ಲೂ ಲಾಕ್ಡೌನ್ ಮಾಡದೇ ಇದ್ದರೆ
ಇದನ್ನ ತಡೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಲಾಕ್ಡೌನ್ ಮಾಡದೇ ಇದ್ರೆ ಕೊರೋನಾನ ತಡೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈಗ ನಮಗೆ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರುವಂಗೆ ವಿತ್ ಇನ್ 5% ಒಳಗಿದ್ರೆ ಅನ್ಲಾಕ್ ಮಾಡ್ತೀವಿ ಅಂತ ಏನು ಹೇಳ್ತಿದ್ದಾರೆ, ನಿಜವಾಗ್ಲೂ ಕೂಡ 5%ಗಿಂತ ಕಡಿಮೆನೂ ಇದೆ, ಕೆಲವು ಕಡೆ ಜೀರೋನೂ ಆಗ್ತಾ ಇದೆ. ಅಂಥ ಕಡೆ ಅನ್ಲಾಕ್ ಮಾಡ್ತಕ್ಕಂಥದ್ದು, ಹೆಚ್ಚಿನ ಕಡೆ ಅಂತಂತವಾಗಿ ಬಡವರಿಗೆ ಕೂಲಿ ಇಲ್ಲ, ಹೊಟ್ಟೆ ಊಟ ಇಲ್ಲ, ಹೋದ ಸಾರಿ ಆಹಾರ ಕಿಟ್ಟನ್ನು ಏನು ಒದಗಿಸಿದ್ರು ಅದನ್ನು ಈ ಸಾರಿ ಪಬ್ಲಿಕ್ಕಲ್ಲಿ ಜಾಸ್ತಿ ಮಾಡಿಲ್ಲ. ಲಾಸ್ಟ್ ಇಯರ್ ಕೊಟ್ಟಷ್ಟು ಕೊಟ್ಟಿಲ್ಲ. ಎಲ್ಲ ದಾನಿಗಳು, ಸಂಘ ಸಂಸ್ಥೆಗಳು, ಸರ್ಕಾರಗಳು, ಜನಪ್ರಿಯ ಎಲ್ಲರೂ ಕೂಡ ಕೊಟ್ಟರು. ಆದರೆ ಈ ಸಾರಿ ಕೇಂದ್ರ ಸರ್ಕಾರನೇ ಅವ್ರಿಗೆಲ್ಲರೂ ಕೂಡ ಅಕ್ಕಿ ಕೊಡ್ತಕ್ಕಂಥದ್ದು, ಪಡಿತರ ವ್ಯವಸ್ಥೆ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡಿದ್ದಾರೆ. ಅಟ್ಲೀಸ್ಟ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ಪಡಿತರ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಡವರಿಗೆ, ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ, ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಈ ರೀತಿ ಮಾಡಬೇಕಾಗ್ತದೆ. ಜೀರೋ ಇದ್ದ ಕಡೆನೂ ನಾವು ಅನ್ಲಾಕ್ ಮಾಡಲೇಬೇಕು, 5% ಇರೋ ಕಡೆನೂ ಅಂತ ಅಂತವಾಗಿ ಅನ್ಲಾಕ್ ಮಾಡ್ತೇವೆ.